ಸ್ಟೂಡೆಂಟ್ಸ್, ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಈ ಕ್ಯಾಥೋಡ್ ರೇಸ್ ಅಂದ್ರೇನು, ಯಾವ ಥರ ಪ್ರೊಡ್ಯೂಸ್ ಮಾಡ್ತಾರೆ, ಅದರದ್ದು ಯೂಸಸ್ ಏನು, ಪ್ರಾಪರ್ಟೀಸ್ ಏನು, ಮತ್ತು ರೇಡಿಯೋ ಆಕ್ಟಿವಿಟಿ ಪ್ರೊಸೆಸ್ ಅಂತಂದ್ರೇನು, ಅದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ. ಈ ರೇಡಿಯೋ ಆಕ್ಟಿವಿಟಿ ಪ್ರೊಸೆಸ್ಸಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ, ಸೊ ಆ್ಯನ್ ಅನ್ಸ್ಟೇಬಲ್ ಆಟಮ್, ಆ್ಯನ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್, ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಈಸ್ ಟ್ರೈಂಗ್ ಟು ಕನ್ವರ್ಟ್ ಆರ್ ಅಟೈನ್ ಅ ಸ್ಟೇಬಲ್ ನ್ಯೂಕ್ಲಿಯಸ್, ರೈಟ್? ಸೊ ಬೈ ಗಿವಿಂಗ್ ಆ್ಯನ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ರೈಟ್? ಸೊ ದೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಆರ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಡಿಫ್ರೆಂಟ್ ಪಾರ್ಟಿಕಲ್ಸ್ ಆರ್ ಡಿಫ್ರೆಂಟ್ ರೇಸ್, ಅಂದರೆ ಬೇರೆ ಬೇರೆ ರೀತಿಯ ಕಿರಣಗಳನ್ನು ಪರಿಸೂಸ್ತಾ ಅದು ಎನರ್ಜಿನ ಹೊರಹೊಮ್ಮಿಸ್ತದೆ. ಅವು ಯಾವ್ಯಾವು? ಅಲ್ಫಾ, ಬೀಟಾ ಮತ್ತು ಗ್ಯಾಮಾ ಕಿರಣಗಳು, ಅಥವಾ ಅಲ್ಫಾ, ಬೀಟಾ, ಗ್ಯಾಮಾ ಪಾರ್ಟಿಕಲ್ಸ್ ಕಣಗಳಂತ ನಾವು ಕಲ್ತಿದ್ವಿ. ಮತ್ತು ಇಲ್ಲಿ ಒಂದು ನ್ಯೂಕ್ಲಿಯಸ್ ಎಕ್ಸಾಕ್ಟ್ಲಿ ಅರ್ಧ ಮಾಸ್ಗೆ ಅಟೈನ್ ಆಗಬೇಕಾದ್ರೆ, ಅರ್ಧ ಮಾಸ್ಗೆ ಡಿಕೆ ಆಗಬೇಕಾದ್ರೆ ಆ ಟೈಮನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಹಾಫ್ ಲೈಫ್ ಅಂತ ಕರಿತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಫ್ ಲೈಫ್ ಇಟ್ ಈಸ್ ಇ ಹಾಫ್, ಇ ಹಾಫ್. ಫಾರ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್, ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, 50 kg ಆಫ್ ಮಾಸ್ ಇಲ್ಲಿ ನ್ಯೂಕ್ಲಿಯಸ್ ಇದ್ದಿತ್ತಪ್ಪ ಅಂದರೆ 25 kg ಆಗ್ಲಿಕ್ಕೆ ಏನು ಟೈಮ್ ತಗೊಳ್ತದಲ್ಲ ಅದಕ್ಕೆ ನಾವು ಟಿ ಹಾಫ್ ಅಥವಾ ಹಾಫ್ ಲೈಫ್ ಪೀರಿಯಡ್ ಅಂತ ನಾವು ಕರಿತೀವಿ. ಸೊ ಇದನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ದ ರೇಟ್ ಆಫ್ ದಿಸ್ ಪ್ರೊಸೆಸ್, ರೇಟ್ ಅಪ್ಪ ಅಂದರೆ ವೇಗ, ಎಷ್ಟು ವೇಗವಾಗಿ ಈ ರೇಡಿಯೋ ಆಕ್ಟಿವಿಟಿ ಪ್ರೊಸೆಸ್ ಅಥವಾ ಡಿಕೆ ಪ್ರೊಸೆಸ್ ಆಗ್ತದೆ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಟಿ ಹಾಫ್ನ ಹಾಫ್ ಲೈಫ್ ಪೀರಿಯಡ್ನ ಯೂಸ್ ಮಾಡ್ತೀವಿ. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ದ ಟೈಪ್ಸ್ ಆಫ್ ರೇಡಿಯೋ ಆಕ್ಟಿವಿಟಿ. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಮುಂಚಿನ ಕ್ಲಾಸಲ್ಲಿ ಈ ರೇಡಿಯೋ ಆಕ್ಟಿವಿಟಿ ಯಾವ ಥರ ಆಗ್ತದೆ, ರೈಟ್, ಯಾವ ರೀತಿ ಈ ರೇಡಿಯೋ ಆಕ್ಟಿವಿಟಿ ಪ್ರೊಸೆಸ್ ಆಗ್ತದೆ, ಅದ್ರ ಮೇಲೆ ಅಲ್ಫಾ, ಬೀಟಾ, ಗ್ಯಾಮಾ ಕಿರಣಗಳು ಹೊರಹೊಮ್ಮತಾವು ಅಂತ ಹೇಳಿದೆ. ಅದರ ಈ ಕಿರಣಗಳು ಹೊರಹೊಮ್ಮಿಸುವುದರ ಏನಾದರೂ ಒಂದು ಬೇಸಿಸ್ ಬೇಕಲ್ಲ ಅದಕ್ಕೆ, ರೈಟ್? ಸೊ ಏನು ಬೇಸ್ ಅಪ್ಪ ಅಂದರೆ ಯಾವ ರೀತಿ ಇದು ಆಗ್ತದೆ, ಅಲ್ಲಿ ಏನು ಚೇಂಜಸ್ ಆಗ್ತದೆ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಲ್ಲಿ ಚೇಂಜ್ ಆಗಬೇಕು. ಆದರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಲ್ಲಿ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಲ್ಲಿ ನಾವು ನ್ಯೂಕ್ಲಿಯಸ್ ಅಷ್ಟೇ ತಗೊಳ್ತಿದ್ದೀವಿ ನಾವಿಲ್ಲಿ. ಸೊ ನ್ಯೂಕ್ಲಿಯಸ್ ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಇವುಗಳಲ್ಲಿ ಚೇಂಜಸ್ ಆಗಬೇಕು, ಇಲ್ಲ ಎಲೆಕ್ಟ್ರಾನ್ ಆ್ಯಡ್ ಆಗಬೇಕು, ಇಲ್ಲ ರಿಮೂವ್ ಆಗಬೇಕು. ಇದರಲ್ಲಿ ಏನಾದರೂ ಯಾವ ರೀತಿ ಚೇಂಜಸ್ ಆಗ್ತದೆ ಅದರ ಮೇಲೆ ಅಲ್ಫಾ, ಬೀಟಾ ಮತ್ತು ಗ್ಯಾಮಾ ಕಿರಣಗಳು. ಕ್ಲಿಯರ್? ಸೊ ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಈಸ್ ಅಲ್ಫಾ ಡಿಕೆ. ಇದಕ್ಕೆ ನಾವೇನಂತ ಕರಿದೀವಿ ಅಂದರೆ ಅಲ್ಫಾ ಡಿಕೆ. ಇಲ್ಲಿ ಪಾರ್ಟಿಕಲ್ ಯಾವುದು? ಅಲ್ಫಾ ಪಾರ್ಟಿಕಲ್ ಹೊರಹೊಮ್ಮುತ್ತದೆ, ಅಲ್ಫಾ ಪಾರ್ಟಿಕಲ್ ಹೊರಹೊಮ್ಮುತ್ತದೆ. ಡಿಕೆ, ಡಿಕೆ ಈಸ್ ನಥಿಂಗ್ ಬಟ್ ಕ್ಷೀಣಿಸುವುದು, ಡಿಕೆ ಅಂದರೆ ಕ್ಷೀಣಿಸುವುದು. ಇನ್ ಅಲ್ಫಾ ಡಿಕೆ ವಾಟ್ ಹ್ಯಾಪನ್ಸ್, ಆ್ಯನ್ ಎನರ್ಜೆಟಿಕ್ ಹೀಲಿಯಂ ಅಯಾನ್, ಹೀಲಿಯಂ, ಹೀಲಿಯಂ ಅಯಾನ್ ಆರ್ ಅಲ್ಫಾ ಪಾರ್ಟಿಕಲ್. ಅಲ್ಫಾ ಪಾರ್ಟಿಕಲ್ ಅಂದ್ರೇನು? ಹೀಲಿಯಂ ಅಯಾನ್ ಈಸ್ ಅನ್ ಅಲ್ಫಾ ಪಾರ್ಟಿಕಲ್. ಹೀಲಿಯಂ ಅಯಾನ್ ಈಸ್ ಇಜೆಕ್ಟೆಡ್. ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಯಾವ ಟೈಪ್ ಆಗಿ ಹೊರಹೊಮ್ಮುತ್ತದೆ ಇಲ್ಲಿ? ಇನ್ ದ ಫಾರ್ಮ್ ಆಫ್ ಅಲ್ಫಾ ಪಾರ್ಟಿಕಲ್. ಅಲ್ಫಾ ಪಾರ್ಟಿಕಲ್ ಅಂದರೆ ಹೀಲಿಯಂ ಅಯಾನ್. ಓಕೆ, ಸೊ ಲೀವಿಂಗ್ ಎ ಡಾಟರ್ ನ್ಯೂಕ್ಲಿಯಸ್. ಡಾಟರ್ ನ್ಯೂಕ್ಲಿಯಸ್ ಅಂದ್ರೆ ಏನು ಗೊತ್ತೇನ್ರಿ? ಒಂದು ಪ್ರೊಸೆಸ್ ಆದಮೇಲೆ, ಒಂದು ಡಿಕೆ ಪ್ರೊಸೆಸ್ ಆದಮೇಲೆ ಏನು ಜನರೇಟ್ ಆಗ್ತವಲ್ಲ ನ್ಯೂಕ್ಲಿಯಸ್, ಇದಕ್ಕೆ ನಾವು ಡಾಟರ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಡಾಟರ್ ನ್ಯೂಕ್ಲಿಯಸ್, ರೈಟ್? ಸೊ ಇವೆರಡು, ಇವೆರಡು ಡಾಟರ್ ನ್ಯೂಕ್ಲಿಯಸ್ ಆಫ್ ದಿಸ್ ಒನ್. ಸಪೋಸ್ ಇದು ಒಂದು, ಈ ನ್ಯೂಕ್ಲಿಯಸ್ ಮತ್ತೆ ಫರ್ದರ್ ಡಿಕೆ ಆಯ್ತಂದ್ರೆ ಇವೆರಡು ಡಾಟರ್ ನ್ಯೂಕ್ಲಿಯಸ್ ಆಫ್ ದಿಸ್ ಒನ್. ಸೊ ಈ ಥರ ಒಂದು ಡಿಕೆ ಪ್ರೊಸೆಸ್ ಆದಮೇಲೆ ಅಥವಾ ಒಂದು ರೇಡಿಯೋ ಆಕ್ಟಿವಿಟಿ ಸ್ಟೆಪ್, ಒಂದು ಪ್ರೊಸೆಸ್ ಆದಮೇಲೆ ಅವೇನು ಜನರೇಟ್ ಆಗ್ತಾವಲ್ಲ ನೆಕ್ಸ್ಟ್ ನ್ಯೂಕ್ಲಿಯಸಸ್, ನ್ಯೂಕ್ಲಿಯೈ, ಅವಕ್ಕೆ ನಾವು ಡಾಟರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಸೊ ಇದರಲ್ಲಿ ಏನು ಚೇಂಜಸ್ ಆಗ್ತಪ್ಪೆ ಈ ಪ್ರೊಸೆಸ್ಸಲ್ಲಿ, ಡಾಕ್ಟರ್ ನ್ಯೂಕ್ಲಿಯಸಲ್ಲಿ ಏನು ಚೇಂಜಸ್ ಆಗ್ತದೆ ಅಂದರೆ ದ ಅಟಾಮಿಕ್ ನಂಬರ್ ಟೂ ಲೆಸ್ ದ್ಯಾನ್ ದ ಪೇರೆಂಟ್. ಅಟಾಮಿಕ್ ನಂಬರಲ್ಲಿ ಎರಡು ಕಡಿಮೆ ಆಗ್ತದೆ, ಎರಡು ಕಡಿಮೆ ಆಗ್ತದೆ. ಆ್ಯಂಡ್
ಅಟಾಮಿಕ್ ಮಾಸ್ ನಂಬರಲ್ಲಿ ನಾಲ್ಕು ಕಡಿಮೆ ಆಗುತ್ತೆ. ನಾವು ಆಲ್ರೆಡಿ ಅಟಾಮಿಕ್ ನಂಬರ್ ಏನಂತ ಅನ್ನೋದು ಕಲ್ತಿದ್ದೀವಿ, ರೈಟ್? ಸೊ ಮತ್ತೆ ಅಟಾಮಿಕ್ ಮಾಸ್ ನಂಬರ್ ಏನಂತ ನಾವು ಕಲ್ತಿದ್ದೀವಿ, ಕರೆಕ್ಟ್? ಸೊ ಈಸ್ 4 ಲೆಸ್ ದನ್ ದ ಪೇರೆಂಟ್. ಸೊ ನಾವು ಫಾರ್ ಎಕ್ಸಾಂಪಲ್ ನಾವು ಅಟಾಮಿಕ್ ಕಾನ್ಫಿಗರೇಷನ್ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಎಕ್ಸ್ ಅನ್ನೋದು ಇಟ್ ಈಸ್ ಎಲಿಮೆಂಟ್ ನೇಮ್, ಇಟ್ ಈಸ್ ಎಲಿಮೆಂಟ್ ನೇಮ್. ಈ ತರ ನಾವು ಸಿಂಬಾಲಿಕ್ ಆಗಿ ರಿಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ ಈಸ್ ಎಲಿಮೆಂಟ್ ನೇಮ್, ಇಲ್ಲಿ ಕೆಳಗಡೆ ಏನಿರ್ತದಲ್ಲ ಇದು ಅಟಾಮಿಕ್ ಮಾಸ್ ನಂಬರ್, ಸಾರಿ ಅಟಾಮಿಕ್ ನಂಬರ್, ಇದು ಅಟಾಮಿಕ್ ಮಾಸ್ ನಂಬರ್, ಅಟಾಮಿಕ್ ಮಾಸ್ ನಂಬರ್. ಸೊ ಈ ತರ ನಾವು ಸಿಂಬಲ್ ಆಗಿ ರಿಪ್ರೆಸೆಂಟ್ ಮಾಡ್ತೀವಿ, ರೈಟ್? ಸೊ ಕ್ಲಿಯರ್? ಸೊ ಇದರಲ್ಲಿ ಏನು ಚೇಂಜಸ್ ಆಗ್ತಾವಪ್ಪ ಅಂತಂದ್ರೆ ಈಗ ನೋಡ್ರಿ, ಸೊ ಇದು ನಮ್ಮದು ಪೇರೆಂಟ್ ನ್ಯೂಕ್ಲಿಯಸ್. ಪೇರೆಂಟ್ ನ್ಯೂಕ್ಲಿಯಸ್ ಮೀನ್ಸ್ ಬಿಫೋರ್ ದ ರೇಡಿಯೋ ಆಕ್ಟಿವಿಟಿ, ಬಿಫೋರ್ ಡಿಕೆ. ಇಲ್ಲಿ ಏನಿದೆ, 92 ಏನಿದೆ ಇಲ್ಲಿ ಅಟಾಮಿಕ್ ನಂಬರ್ ಇದೆ, 92 ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ಮಾಸ್ ನಂಬರ್ ಎಷ್ಟದ, 238 ಈಸ್ ಅಟಾಮಿಕ್ ಮಾಸ್ ನಂಬರ್, 92 ಅಟಾಮಿಕ್ ನಂಬರ್. ಅಟಾಮಿಕ್ ಮಾಸ್ ನಂಬರ್. ಓಕೆ, ಸೊ ಈ ನ್ಯೂಕ್ಲಿಯಸ್ ಅಲ್ಫಾ ಡಿಕೆ ಆದಾಗ, ಅಲ್ಫಾ ಡಿಕೆ ಆದಾಗ ಏನಾಗ್ತದಪ್ಪ ಅಂತಂದ್ರೆ ಈ ಅಟಾಮಿಕ್ ನಂಬರ್ ಎರಡು ಕಡಿಮೆ ಆಗ್ತದೆ, -2. ಓಕೆ ಸರ್, ಅಟಾಮಿಕ್ ಮಾಸ್ ನಂಬರ್ ಏನದ, -4. ಅಟಾಮಿಕ್ ಮಾಸ್ ನಂಬರ್ -4. ಇಲ್ಲೇನಾಯ್ತು, 238 ಇದ್ದಿದ್ದು 234 ಆಯ್ತು, 92 ಇದ್ದಿದ್ದು 90 ಆಯ್ತು. ಕ್ಲಿಯರ್? ಸೊ ಇಲ್ಲಿ ಬ್ಯಾಲೆನ್ಸ್ ಆಗ್ಬೇಕಲ್ಲ, ಅಟಾಮಿಕ್ ಮಾಸ್ ನಂಬರು ಬ್ಯಾಲೆನ್ಸ್ ಆಗ್ಬೇಕಲ್ಲ, ಸೇಮ್ ಇರ್ಬೇಕಲ್ಲ ಅಲ್ಲಿ, ರೈಟ್? ಸೊ ಅದಕ್ಕೆ ಏನಾಗ್ತದೆ ಇಲ್ಲಿ ಒಂದು ಹೀಲಿಯಂ ಇಲ್ಲಿ ಎಮಿಟ್ ಆಗ್ತದೆ, ಹೀಲಿಯಂ ಎಮಿಟ್, ದಟ್ ಈಸ್ ನಥಿಂಗ್ ಬಟ್ ಅಲ್ಫಾ ಪಾರ್ಟಿಕಲ್, ಇಸ್ ನಥಿಂಗ್ ಬಟ್ ಅನ್ ಅಲ್ಫಾ ಪಾರ್ಟಿಕಲ್. ಇಲ್ಲಿ ನೋಡಿ, ಈ 2 ಏನ್ ಲೆಸ್ ಆಗಿತ್ತಲ್ಲ ಇಲ್ಲಿ ಬಂತ, 4 ಲೆಸ್ ಆಗಿತ್ತಲ್ಲ ಇಲ್ಲಿ. ಕ್ಲಿಯರ್? ಸೊ ಅಟಾಮಿಕ್ ನಂಬರ್ ಅಂಡ್ ಅಟಾಮಿಕ್ ಮಾಸ್ ನಂಬರ್ಸ್ ಆರ್ ರಿಸ್ಟ್ರೇಂಟ್, ಎರಡು ಕಾನ್ಸ್ಟೆಂಟ್ ಆಗಿ ಉಳಿತಾವ್, ಬೋತ್ ಪ್ರಾಡಕ್ಟ್ಸ್ ಆಸ್ ವೆಲ್ ಆಸ್ ದ ಪೇರೆಂಟ್ ನ್ಯೂಕ್ಲಿಯಸ್. ಸೊ ಫಾರ್ ದಿಸ್ ದ ಸಬ್ಸಿಕ್ವೆಂಟ್ ರಿಯಾಕ್ಷನ್ಸ್ ಆರ್ ಎನರ್ಜಿ ರಿಲೀಸ್ಡ್, ಎನರ್ಜಿ ರಿಲೀಸ್ಡ್ ಈಸ್ ಕ್ಯೂ ಇನ್ ಮಿಲಿಯನ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ಸ್. ಇಲ್ಲಿ ಸಾಕಷ್ಟು ಎನರ್ಜಿ ರಿಲೀಸ್ ಆಗ್ತದೆ, ಎನರ್ಜಿ ನಾವು ಎದರಲ್ಲಿ ಮೀಸರ್ ಮಾಡ್ತೀವಿ, ಎಲೆಕ್ಟ್ರಾನ್ ವೋಲ್ಟ್ಸ್, ಮಿಲಿಯನ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ಸ್ ಇಲ್ಲಿ ಟರ್ಮ್ಸ್ ಅಲ್ಲಿ ಎನರ್ಜಿ ರಿಲೀಸ್ ಆಗ್ತದೆ. ಅಂಡ್ ಹಾಫ್ ಲೈಫ್ ಈಸ್ ಟಿ ಹಾಫ್, ರೈಟ್? ಸೊ ಇಟ್ ಶುಡ್ ಬಿ ನೋಟೆಡ್ ದಟ್ ಅಲ್ಫಾ ಇನ್ ಅಲ್ಫಾ ಡಿ ಕೇಸ್ ದ ಚಾರ್ಜಸ್ ಆರ್ ನಂಬರ್ ಆಫ್ ಪ್ರೋಟಾನ್ಸ್, ರೈಟ್? ಸೊ ಇನ್ ಅಲ್ಫಾ ಡಿ ಕೇಸ್ ದ ಚಾರ್ಜಸ್ ಆರ್ ನಂಬರ್ ಆಫ್ ಪ್ರೋಟಾನ್ಸ್. ದ ಕ್ಯೂ ಅಲ್ಫಾ ಮೀನ್ಸ್ ಎನರ್ಜಿ ರಿಲೀಸ್ಡ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 4.268 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, ಮಿಲಿಯನ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ಸ್. ಟಿ ಆಫ್ ಎಷ್ಟು ಇರ್ತದಪ್ಪ ಅಂತಂದ್ರೆ 4.51 × 10⁻⁹ ಇಯರ್ಸ್. ಥಿಂಕ್ ಆಫ್ ದಿಸ್, ಅಷ್ಟು ಥಿಂಕ್ ಮಾಡ್ರಿ. ಒಂದು ನ್ಯೂಕ್ಲಿಯಸ್ ಹಾಫ್ ಆಫ್ ಮಾಸ್ ಅನ್ನು ಅರ್ಧದಷ್ಟು ಮಾಸ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತದಪ್ಪ ಅಂದ್ರೆ 4.51 × 10⁻⁹ ಇಯರ್ಸ್, ರೈಟ್? ಸೊ ಇಷ್ಟು ಸೋ ಸ್ಲೋ ಪ್ರೊಸೆಸ್, ದಟ್ ಈಸ್ ಅಲ್ಫಾ ಡಿ. ಸೊ ನಮಗೆ ಈ ಅಲ್ಫಾ ಕಿರಣಗಳಾಯಿತು, ಅಲ್ಫಾ ಪಾರ್ಟಿಕಲ್ ದಟ್ ಈಸ್ ಹೀಲಿಯಂ ಅಯಾನ್ ಲಿಬರೇಟ್ ಆಗಲಿಕ್ಕೆ ಟಿ ಹಾಫ್ ಆಗ್ಬೇಕಂತ ಏನಿಲ್ಲ, ಈ ಮಾಸ್ ಅರ್ಧದಷ್ಟು ಡಿಕೆ ಆಗ್ಬೇಕಂತ ಏನಿಲ್ಲ, ಸ್ವಲ್ಪ ಡಿಕೆ ಆದರೂ ಕೂಡ ಅಲ್ಲಿ ಎನರ್ಜಿ ಲಿಬರೇಟ್ ಆಗ್ತದೆ. ಅದೇ ಎನರ್ಜಿನ ನಾವು ಇಲ್ಲಿ ಅದೇ ಅಲ್ಫಾ ಪಾರ್ಟಿಕಲ್ನ ನಾವಿಲ್ಲಿ ಫರ್ದರ್ ಯೂಸ್ ಮಾಡೋದು. ಕ್ಲಿಯರ್? ಸೊ ದಿಸ್ ಈಸ್ ರಿಗಾರ್ಡಿಂಗ್ ಅಲ್ಫಾ ಡಿಕೆ, ಇಲ್ಲಿ ಅಲ್ಫಾ ಪಾರ್ಟಿಕಲ್ ಲಿಬರೇಟ್ ಆಗ್ತವೆ ಅಥವಾ ಅಲ್ಫಾ ಕಿರಣಗಳು ಇಲ್ಲಿ ಲಿಬರೇಟ್ ಆಗ್ತವೆ. ದೆನ್ ಬೀಟಾ ಮೈನಸ್ ಡಿಕೆ, ಬೀಟಾ ಮೈನಸ್,
ಬೀಟಾ ಮೈನಸ್ ಇಲ್ಲಿ ನಾವು ಎಲ್ಲಿ ತಗೊಂಡಿದ್ವಿ ಎಲೆಕ್ಟ್ರಾನ್ ಇಟ್ ಇಸ್ ಅ ಸಿಂಬಲ್ ಆಫ್ ಎಲೆಕ್ಟ್ರಾನ್ ಬೀಟಾ ಮೈನಸ್ ಆರ್ ಇ ಮೈನಸ್ ಇಟ್ ಇಸ್ ಅ ಸಿಂಬಲ್ ಆಫ್ ಎಲೆಕ್ಟ್ರಾನ್ ಕ್ಲಿಯರ್ ಇಲ್ಲಿ ಏನಾಗ್ತದೆ ಬೀಟಾ ಮೈನಸ್ ಡಿಕೆ ಅಂದ್ರೆ ಎಲೆಕ್ಟ್ರಾನ್ ಡಿಕೆ ಇಲ್ಲಿ ಏನ್ ಚೇಂಜಸ್ ಆಗ್ತದೆ ನೋಡೋಣ ಇನ್ ಬೀಟಾ ಮೈನಸ್ ಡಿಕೆ ಅಂಡ್ ಎನರ್ಜೆಟಿಕ್ ನೆಗೆಟಿವ್ ಎಲೆಕ್ಟ್ರಾನ್ ಈಸ್ ಎಮಿಟೆಡ್ ಏನಿದ್ರಿ ಎನರ್ಜೆಟಿಕ್ ನೆಗೆಟಿವ್ ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಇಲ್ಲೇ ಹೊರ ಹೋಗ್ತದ ಇಟ್ ಈಸ್ ಎಮಿಟೆಡ್ ಪ್ರೊಡ್ಯೂಸಿಂಗ್ ಅ ಡಾಟರ್ ನ್ಯೂಕ್ಲಿಯಸ್ ಆಫ್ ಒನ್ ಹೈಯರ್ ಅಟಾಮಿಕ್ ನಂಬರ್ ಇಲ್ಲಿ ಹೈಯರ್ ಅಟಾಮಿಕ್ ನಂಬರ್ ಯಾಕಾಗ್ತದೆ ರೈಟ್ ಒಂದು ಎಲೆಕ್ಟ್ರಾನ್ ಹೊರ ಹೋಯ್ತಪ್ಪ ಅಂತಂದ್ರೆ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಇರ್ತಾವಲ್ಲ ಅಲ್ಲಿ ರೈಟ್ ಒಂದು ಎಲೆಕ್ಟ್ರಾನ್ ಹೊರಗೆ ಹೋಯ್ತಪ್ಪ ಅಂದ್ರೆ ಪ್ರೋಟಾನ್ ನಂಬರ್ ಜಾಸ್ತಿ ಆಗಿಬಿಡ್ತದೆ ಕ್ಲಿಯರ್ ರೈಟ್ ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಈಕ್ವಲ್ ಇದ್ದಾಗ ಒಂದು ಎಲೆಕ್ಟ್ರಾನ್ ನಾವು ತೆಗೆದುಬಿಟ್ಟಿವಿ ಅಂತ ತಿಳ್ಕೊಳ್ರಿ ರೈಟ್ ಅವು ಪ್ರೋಟಾನ್ಸ್ ಜಾಸ್ತಿ ಆಗ್ತಾವ ಸೊ ಮೀನ್ಸ್ ದ ಮಾಸ್ ನಂಬರ್ ಇನ್ಕ್ರೀಸ್ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗಲೇಬೇಕು ಅಂಡ್ ಮಾಸ್ ನಂಬರ್ ಇಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಮಾಸ್ ನಂಬರ್ ರಿಮೇನ್ ಸೊ ಇಲ್ಲಿ ನೋಡಿ ಸೊ 90 ಇಲ್ಲಿ ಅಟಾಮಿಕ್ ನಂಬರ್ ಅದ ಮಾಸ್ ನಂಬರ್ ಇಸ್ 234 ಮಾಸ್ ನಂಬರ್ ವಿಲ್ ಬಿ ರಿಮೇನ್ ಸೇಮ್ ಮಾಸ್ ನಂಬರ್ 234 234 ಇರ್ತದ ಇಲ್ಲಿ ಒಂದು ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತದೆ ರೈಟ್ ಸೊ ಅದ್ರ ತಕ್ಕಂತೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಲಿಬರೇಟ್ ಆಗ್ತದೆ ಕ್ಲಿಯರ್ ಇಲ್ಲಿ ವಿ ಮೈನಸ್ ಏನಪ್ಪ ಅಂತಂದ್ರೆ ವಿ ಮೈನಸ್ ಏನಪ್ಪ ಅಂದ್ರೆ ಇಟ್ ಈಸ್ ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್ ಇಲ್ಲೊಂದು ಎಕ್ಸ್ಟ್ರಾ ಏನಾಗ್ತದೆ ಇಲ್ಲೊಂದು ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್ ದಟ್ ಹ್ಯಾವ್ ನೋ ಚಾರ್ಜ್ ಆ ವೆರಿ ಲಿಟಲ್ ಮಾಸ್ ಇಲ್ಲೊಂದು ಬೈ ಪ್ರಾಡಕ್ಟ್ ಆಗಿ ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್ ಅಂತೇಳಿ ಒಂದು ಪಾರ್ಟಿಕಲ್ ಜನರೇಟ್ ಆಗ್ತದೆ ಅದಕ್ಕೆ ಚಾರ್ಜ್ ಇರಲ್ಲ ಇಟ್ ಗಾಟ್ ನೋ ಚಾರ್ಜ್ ಬಿಕಾಸ್ ಇಟ್ ಈಸ್ ನ್ಯೂಟ್ರಿನೋ ನ್ಯೂಟ್ರಾನ್ ಇಟ್ ಬೇಸಿಸ್ ನ್ಯೂಟ್ರಾನ್ ಇಟ್ ಗಾಟ್ ನೋ ಚಾರ್ಜಸ್ ಮತ್ತೆ ಅದರದ್ದು ಮಾಸ್ ಬಹಳ ಕಡಿಮೆ ಇರ್ತದೆ ನ್ಯೂಟ್ರಾನ್ ಜಾಸ್ತಿ ಇರ್ತದೆ ಬಟ್ ಇದು ಈಸ್ ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್ ಇದು ಇದು ಬೇರೆ ರೈಟ್ ಅದರದ್ದು ಮಾಸ್ ವೆರಿ ಬಹಳ ಕಡಿಮೆ ಸೊ ಇಲ್ಲಿ ಎನರ್ಜಿ ಲಿಬರೇಟೆಡ್ ಕ್ಯೂ ಬೀಟಾ ಪ್ಲಸ್ ದ ಎನರ್ಜಿ ಲಿಬರೇಟೆಡ್ ಇನ್ ದಿಸ್ ಪ್ರೊಸೆಸ್ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.263 ಮಿಲಿಯನ್ಸ್ ಆಫ್ ಎಲೆಕ್ಟ್ರಾನ್ ಮಿಲಿಯನ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ಸ್ ಇನ್ ಟಿ ಹಾಫ್ ಏನಿರ್ತದಪ್ಪ ಅಂದ್ರೆ 24.1 ಡೇಸ್ ಇಫ್ ಯು ಕಂಪೇರ್ ದ ಅಲ್ಫಾ ಡಿಕೆ ಅಂಡ್ ಬೀಟಾ ಮೈನಸ್ ಡಿಕೆ ಅಲ್ಫಾ ಡಿಕೆ ಇಸ್ ಅ ವೆರಿ ಸ್ಲೋ ಪ್ರೊಸೆಸ್ ವೆರ್ ಆಸ್ ಬೀಟಾ ಮೈನಸ್ ಡಿಕೆ ಇಸ್ ಲಿಟ್ಲ್ ಬಿಟ್ ಫಾಸ್ಟರ್ ದ್ಯಾನ್ ದಿಸ್ ಲಿಟ್ಲ್ ಬಿಟ್ ಲಿಟ್ಲ್ ಬಿಟ್ ಅಲ್ಲ ಜಾಸ್ತಿನೇ ಫಾಸ್ಟ್ ಅದರಲ್ಲಿ 10 to the power 9 years 10 to the power 9 years ಬೇಕಿತ್ತು ಇಲ್ಲಿ 24.1 ಡೇಸ್ ಅಷ್ಟೇ ಇಟ್ಸ್ ವೆರಿ ವೆರಿ ಫಾಸ್ಟ್ ಕಂಪೇರ್ ಟು ಅಲ್ಫಾ ಡಿಕೆ ರೈಟ್ ದೆನ್ ಥರ್ಡ್ ಒನ್ ಈಸ್ ಗ್ಯಾಮಾ ಡಿಕೆ ರೈಟ್ ಸೊ ಗ್ಯಾಮಾ ರೇಸ್ ಅಂದ್ರೆ ಏನು ದ ಗ್ಯಾಮಾ ರೇಸ್ ಆರ್ ಫೋಟಾನ್ಸ್ ಅಂಡ್ ಆರ್ ವಿದೌಟ್ ರೆಸ್ಟ್ ಮಾಸ್ ಆರ್ ಚಾರ್ಜ್ ಗ್ಯಾಮಾ ರೇಸ್ ಆರ್ ನಥಿಂಗ್ ಬಟ್ ಅ ಫೋಟಾನ್ಸ್ ಬಟ್ ಇದಕ್ಕೆ ರೆಸ್ಟ್ ಮಾಸ್ ಇರಲ್ಲ ಆರ್ ಚಾರ್ಜ್ ಕೂಡ ಇರಲ್ಲ ಗಾಟ್ ನೋ ಮಾಸ್ ಅಂಡ್ ನೋ ಚಾರ್ಜ್ ಆರ್ ನಥಿಂಗ್ ಬಟ್ ದೀಸ್ ಆರ್ ಫೋಟಾನ್ಸ್ ನಾಟ್ ಪ್ರೋಟಾನ್ಸ್ ದೀಸ್ ಆರ್ ಫೋಟಾನ್ಸ್ ಸೊ ಫೋಟಾನ್ಸ್ ಆರ್ ನಥಿಂಗ್ ಬಟ್ ಅ ಪ್ಯಾಕೆಟ್ ಆಫ್ ಎನರ್ಜಿ ಸೊ ಯೂಶುವಲಿ ದಿಸ್ ಅಕಂಪನೀಸ್ ವಿತ್ ಅಲ್ಫಾ ಆರ್ ಬೀಟಾ ಡಿಕೆ ಇದರಲ್ಲಿ ಅಲ್ಫಾ ಅಥವಾ ಅಲ್ಫಾ ಡಿಕೆನೂ ಆಗ್ಬೋದು ಅಥವಾ ಬೀಟಾ ಡಿಕೆನೂ ಆಗ್ಬೋದು ಅಥವಾ ಎರಡೂ ಆಗ್ಬೋದು ಯಾವ ಥರ ಆಗ್ತದೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಏನಪ್ಪ ಅಂತಂದ್ರೆ ಎನರ್ಜಿ ಲೆವೆಲ್ ಏನು ಬಂದು ಫಸ್ಟ್ ನ್ಯೂಕ್ಲಿಯಸ್ ಸೆಕೆಂಡ್ ನ್ಯೂಕ್ಲಿಯಸ್ ಎರಡು ನ್ಯೂಕ್ಲಿಯ ಆಗಿ ಡಿವೈಡ್ ಆಗಬೇಕಾದ್ರೆ ಇಲ್ಲಿ ಏನು ಎನರ್ಜಿ ಲೆವೆಲ್ ಇರ್ತದಲ್ಲ ಈ ಎನರ್ಜಿ ಲೆವೆಲ್ ಈ ಎನರ್ಜಿ ಲೆವೆಲ್ ಮೇಲೆ ಈ ಅಲ್ಫಾ ಡಿಕೆ ಅಥವಾ ಬೀಟಾ ಡಿಕೆ ಆಗಬೇಕು ಅನ್ನೋದು ಡಿಪೆಂಡ್ ಆಗ್ತದೆ ಅದು ಡಿಪೆಂಡ್ ಆಗ್ತದೆ ಯಾವ ಥರ ಅದನ್ನ ನೋಡೋಣ ಸೊ ಯಾವಾಗ ಅಲ್ಫಾ ಅಥವಾ ಬೀಟಾ ಡಿಕೆ ಆಗ್ತಾವ ಅಲ್ಫಾ ಮತ್ತು ಬೀಟಾ ಡಿಕೆ ಯಾವಾಗ ಆಗ್ತಾವಲ್ಲ ಅವು ಏನ್ ಯಾವ ಎರಡು ರೀತಿ ಪ್ರೊಸೀಡ್ ಆಗ್ತಾವ ಅಲ್ಫಾ ಮತ್ತು ಬೀಟಾ ಡಿಕೆ ಎರಡು ರೀತಿ ಪ್ರೊಸೀಡ್ ಆಗ್ತಾವ ಏನು ಒಂದು ಡೈರೆಕ್ಟ್ಲಿ ಟು ದ ಗ್ರೌಂಡ್ ದಟ್ ಈಸ್ ಲೋವೆಸ್ಟ್ ಎನರ್ಜಿ ಸ್ಟೇಟ್ ಆಫ್ ದ ಡಾಟರ್ ನ್ಯೂಕ್ಲಿಯಸ್ ವಿದೌಟ್ ಗ್ಯಾಮಾ ಎಮಿಷನ್
ಒಂದು ಪ್ರೊಸೆಸ್ ಏನಾಗ್ತದಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ನ್ಯೂಕ್ಲಿಯಸ್ ಎರಡು ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆದಾಗ ಅಲ್ಲೇನು ಎನರ್ಜಿ ಲಿಬ್ರೇಟ್ ಆಗ್ತದಲ್ಲ, ಎನರ್ಜಿ ಲಿಬ್ರೇಟ್ ಆದ್ಮೇಲೆ ಈ ಉಳಿದಿರುವಂಥ ನ್ಯೂಕ್ಲಿಯಸ್ ಎನರ್ಜಿ ಭಾಳ ಕಡಿಮೆ ಆಗಿಬಿಡ್ತದೆ, ಅಂದ್ರೆ ಅದರದ್ದು ಲೋವರ್ ಎನರ್ಜಿ ಸ್ಟೇಟ್ ಅಲ್ಲಿಗೆ ಬಂದ್ಬಿಡ್ತಾವ. ಈ ಎಕ್ಸಾಂಪಲ್ ಒಂದು ಕೆಲಸ ಕೊಡ್ತೀನಿ, ಒಂದು ಪರ್ಸನ್ ಎ, ಪರ್ಸನ್ ಎ ತಗೊಳ್ರಿ ಅಥವಾ ಪರ್ಸನ್ ಬಿ ತಗೊಳ್ರಿ. ಓಕೆ, ಪರ್ಸನ್ ಎಗೆ ಮತ್ತೆ ಪರ್ಸನ್ ಬಿಗೆ ಸೇಮ್ ಕೆಲಸ ಕೊಡ್ತೀನಿ ನಾನು, ರೈಟ್? ಸೇಮ್ ಕೆಲಸ. ಓಕೆ, ಸೊ ಒಂದು 50 ಮೂಟೆ ಏನಾದರೂ ಒಂದು ಅಕ್ಕಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಎತ್ತಿಡಬೇಕು. ಹೌದಾ? ಪರ್ಸನ್ ಎ, ರೈಟ್, ಸೊ ಒಂದು 50 ಕೆಜಿ ಈ ಮೂಟೆಗಳನ್ನ ಎತ್ತಿಟ್ಟ ಮೇಲೆ ಅವನಿಗೆ ಇನ್ನೂ ಎನರ್ಜಿ ಇರ್ತದೆ ಅನ್ಕೊಳ್ರಿ, ಅವನಿಗೆ ಇನ್ನೂ ಎನರ್ಜಿ ಇರ್ತದೆ. ಬಟ್ ಪರ್ಸನ್ ಬಿಗೆ 50 ಕೆಜಿ ಮೂಟೆ ಎತ್ತಿಟ್ಟ ಮೇಲೆ ಅವನಿಗೆ ಏನು ಎನರ್ಜಿ ಇರಲ್ಲ, ರೈಟ್? ಸೊ ಅವನಿಗೇನು ಒಂದು ಲೋವರ್ ಸ್ಟೇಟ್ ಆಫ್ ಎನರ್ಜಿ ರೀಚ್ ಆಗಿಬಿಟ್ಟಿರ್ತಾನೆ ಅವನು ಆಲ್ರೆಡಿ, ಇನ್ನೇನಪ್ಪ ಅವನಿಗೆ ಕೆಲಸ ಮಾಡೋಕ್ಕೆ ಆಗಂಗಿಲ್ಲ. ಬಟ್ ಪರ್ಸನ್ ಎ ಸ್ವಲ್ಪ ಹೈಯರ್ ಎನರ್ಜಿ ಲೆವೆಲಲ್ಲಿ ಇನ್ನೂ ಇರ್ತಾನೆ ಅವನು, ಅಂದ್ರೆ ಇನ್ನೂ ಕೆಲಸ ಮಾಡ್ಬೋದು ಅವನು. ಇಲ್ಲಿ ಎರಡು ಎನರ್ಜಿ ಸ್ಟೇಟ್ ನಾವು ಡಿಫೈನ್ ಮಾಡ್ತೀವಿ. ಹೌದಾ? ಅದೇ ಟೈಪ್ ಇಲ್ಲಿ ಏನಾಗ್ತದೆ, ಒಂದು ಫಸ್ಟ್ ಟೈಪ್ ಅಲ್ಲಿ ಡೈರೆಕ್ಟ್ಲಿ ಈ ಎಮ್ ಈ ಡಿಕೆ ಆದ್ಮೇಲೆ ಇವು ಏನಾಗ್ತಾವೆ, ಡೈರೆಕ್ಟ್ ಲೋವರ್ ಎನರ್ಜಿ ಸ್ಟೇಟಿಗೆ ಹೋಗ್ಬಿಡ್ತಾವ, ಲೋವರ್ ಎನರ್ಜಿ ಸ್ಟೇಟಿಗೆ ಇವೆರಡು ಹೋಗ್ಬಿಡ್ತಾವ. ಸೊ ಮೀನ್ಸ್ ಫರ್ದರ್ ಡಿಕೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ಫರ್ದರ್ ಡಿಕೆ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಎನರ್ಜಿ ಸ್ಟೇಟ್ ವಿಲ್ ಬಿ ಅಟ್ ಲೋವರ್ ಪೋ ಲೋವರ್ ಲೆವೆಲ್ ಅಂತ, ರೈಟ್? ಸೊ ವಿದೌಟ್ ಗಾಮಾ ಎಮಿಷನ್, ಇಲ್ಲಿ ಯಾವುದು ಗಾಮಾ ಪಾರ್ಟಿಕಲ್ ಎಮಿಷನ್ ಆಗಲ್ಲ. ಸೆಕೆಂಡ್ ಸ್ಟೇಟ್ ಏನು, ಸೆಕೆಂಡ್ ಟೈಪ್ ಏನು, ಹೋಲಿ ಆರ್ ಪಾರ್ಶಿಯಲಿ ಟು ಹೈಯರ್ ಎನರ್ಜಿ ಸ್ಟೇಟ್ಸ್, ಆರ್ ಇಟ್ ಕ್ಯಾನ್ ಬಿ ಆಲ್ಸೋ ಸ್ಟೇಟ್ ಎಕ್ಸೈಟೆಡ್ ಸ್ಟೇಟ್ಸ್ ಅಂತ. ಈ ಡಿಕೆ ಆದ್ಮೇಲೆ, ಸೊ ಈ ಪೇರೆಂಟ್ ನ್ಯೂಕ್ಲಿಯಸ್ ಡಾಟರ್ ನ್ಯೂಕ್ಲಿಯಸ್ ಆದ್ಮೇಲೆ ಈ ಡಾಟರ್ ನ್ಯೂಕ್ಲಿಯಸ್ ಎನರ್ಜಿ ಏನಿರ್ತದಲ್ಲ, ಸಮ್ ಹೈಯರ್ ಸ್ಟೇಟ್ನಾಗ ಇರ್ತದೆ, ಸಮ್ ಹೈಯರ್ ಸ್ಟೇಟ್ ಅಂದ್ರೆ ಇನ್ನೂ ಎನರ್ಜಿ ಇರ್ತದೆ, ಇದರಲ್ಲಿ ಇನ್ನೂ ಎನರ್ಜಿ ಇರ್ತದೆ, ರೈಟ್? ಸೊ ಆಫ್ ದ ಡಾಟರ್ ಎಕ್ಸಾಕ್ಟ್ ಸ್ಟೇಟ್ ಆಫ್ ದ ಡಾಕ್ಟರ್ ಇನ್ ದಿಸ್ ಕೇಸ್, ಇನ್ ದಿಸ್ ಕೇಸ್ ದ ಗ್ಯಾಮಾ ಎಮಿಷನ್ ಮೇ ಆಕರ್. ಅವಾಗ ಏನಾಗ್ತದೆ, ಇಲ್ಲಿ ಒಂದು ಗ್ಯಾಮಾ ಪಾರ್ಟಿಕಲ್ ಇಲ್ಲಿ ಎಮಿಷನ್ ಆಗಬಹುದು ಆಸ್ ದ ಎಕ್ಸೈಟೆಡ್ ಸ್ಟೇಟ್ ಟ್ರಾನ್ಸ್ಫಾರ್ಮ್ ಟು ಲೋವರ್ ಎನರ್ಜಿ ಸ್ಟೇಟ್ಸ್ ಆಫ್ ದ ಸೇಮ್ ನ್ಯೂಕ್ಲಿಯಸ್. ಇಲ್ಲಿ ಯಾವುದೇ ಫರ್ದರ್ ಡಿಕೆ ಪ್ರೊಸೆಸ್ ಆಗಂಗಿಲ್ಲ, ಇಲ್ಲಿ ಫರ್ದರ್ ಈ ಹೈಯರ್ ಸ್ಟೇಟ್ ಇರ್ತಾವಲ್ಲ ಇವು ಫರ್ದರ್ಲಿ ಡಿಕೆ ಪ್ರೊಸೆಸ್ ಆಗಂಗಿಲ್ಲ, ಬಟ್ ಎನರ್ಜಿ ಲೆವೆಲ್ ಇಲ್ಲಿ ಲೋವರ್ ಸ್ಟೇಟಿಗೆ ಹೋಗ್ಬಿಡ್ತಾವ, ಹೈಯರ್ ಸ್ಟೇಟಿಗೆ ಇರೋದ್ರಿಂದ ಡೈರೆಕ್ಟ್ ಲೋವರ್ ಸ್ಟೇಟಿಗೆ ಹೋಗ್ಬಿಡ್ತಾವ. ಏನು ಇಲ್ಲಿ ಗ್ಯಾಮಾ ಎಮಿಷನ್ ಏನಾದರೂ ಒಂದು ಆಗಲೇಬೇಕಲ್ಲ, ಇಲ್ಲಿ ಎನರ್ಜಿ ಸ್ಪೆಂಡ್ ಆಗಬೇಕಂದ್ರೆ ನಮ್ಗೆ ಗೊತ್ತದೆ ಕನ್ಸರ್ವೇಷನ್ ಆಫ್ ಎನರ್ಜಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ನೈದರ್ ಕ್ರಿಯೇಟೆಡ್ ಬಿ ನಾರ್ ಡೆಸ್ಟ್ರಾಯ್ಡ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್. ಇಲ್ಲಿ ಏನಾಗ್ತದೆ, ಹೈಯರ್ ಸ್ಟೇಟ್ ಇಂದ ಲೋವರ್ ಸ್ಟೇಟಿಗೆ ಹೋಗಬೇಕಾದ್ರೆ ಇಲ್ಲಿ ಎನರ್ಜಿ ಲಿಬರೇಟ್ ಮಾಡ್ಬೇಕಲ್ಲ, ಎನರ್ಜಿ ಕೊಡಬೇಕಲ್ಲ, ಆ ಎನರ್ಜಿ ಯಾವ ಫಾರ್ಮ್ನೆ ಕೊಡ್ತದೆ ಅಂದ್ರೆ ಗ್ಯಾಮಾ ರೇಸ್, ಗ್ಯಾಮಾ ಪಾರ್ಟಿಕಲ್ ಆಗಿ ಇದನ್ನ ಬಿಟ್ಕೊಡ್ತು, ಅವೇ ಗ್ಯಾಮಾ ರೇಸ್ ಆಗಿ. ಕ್ಲಿಯರ್, ರೈಟ್? ಸೊ ಐ ಥಿಂಕ್ ದಿಸ್ ಈಸ್ ಕ್ಲಿಯರ್ ಫಾರ್ ಗ್ಯಾಮಾ.